ದೊಡ್ಡ ಸ್ಕೇರಿನ ಸಿನಿಮಾ, ಒಂದು ಹೈ ಇಂಪ್ಯಾಕ್ಟ್ ಆಕ್ಷನ್ ಫಿಲ್ಮ್, ಲಾರ್ಜ್ ಸ್ಕೇಲ್ ಸಿನಿಮಾಗಳನ್ನ ಎಲಿವೇಷನ್ನು ಹೀರೋಯಿಕ್ ಆಗಿ ಕಮರ್ಷಿಯಲ್ ಸಿನಿಮಾ ನೋಡಿದ್ರಿ, ತುಂಬ ಇಮೋಷ್ನಲ್ ಸಿನಿಮಾ ನೋಡಿದ್ರಿ. ಈಗ ನೀವು ನಗುವಂಥ ಸಮಯ, ಸೊ ನೀವು ಥಿಯೇಟ್ರಿಗೆ ಬಂದರೆ 2 ಗಂಟೆ ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀವಿ. ಸೊ ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇರುವಂಥ ಒಂದು ಸಿನಿಮಾ ಹರಿಕಥೆ ಅಲ್ಲ ಗಿರಿಕಥೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ ನಾನು ಮಾಧ್ಯಮದ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್. ಇದರಲ್ಲ ಅದು ಸಿನಿಮಾಲೇ ನೋಡ್ಬೇಕಣ್ಣ. ಸೊ ಎಷ್ಟು ಪಾತ್ರನೇ ಆಗಿದೆ ಅಂದರೆ ಜೂನಿಯರ್ ಮೊನಾಲಿಸದಲ್ಲೂ ಕೂಡ ಅವನು ಒಂದು ಸಿನಿಮಾ ಮಾಡೋ ಪ್ರೊಸೆಸ್ಸಲ್ಲಿ ಅವನು ಏನೇನೆಲ್ಲ ಬಿಹೇವ್ ಮಾಡ್ತಾ ಹೋಗ್ತಾನೆ ಅಂತ. ಸೊ ಖಂಡಿತವಾಗ್ಲೂ ತುಂಬ ಹೀರೋಯಿಕ್ ಕ್ಯಾರೆಕ್ಟರ್ ಅಲ್ಲ ಅವನು. ಸೊ ಹಾಗಾಗಿ ಟ್ರೈಲರಲ್ಲಿ ಅದನ್ನೇ ನಾವು ಕನ್ವೆ ಮಾಡಕ್ಕೆ ಟ್ರೈ ಮಾಡಿದ್ವಿ. ಅವನು ಏನೆಲ್ಲ ಕಥೆಗಳನ್ನ ಹೇಳ್ತಾನೆ, ಸೊ ಇದು ಹರಿಕಥೆ ಅಲ್ಲ ಗಿರಿಕಥೆ ಅನ್ನೋದಕ್ಕೆ ಈ ಟ್ರೈಲರ್ ತುಂಬ ಸೂಕ್ತ ಮತ್ತು ಅರ್ಥಪೂರ್ಣವಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಗಿರಿ ಬೇಸಿಕಲಿ ನನ್ನ ಪಾತ್ರ, ಒಬ್ಬ ನಿರ್ದೇಶಕನಾಗ ಹೊರಡಿರುವಂಥ ಒಬ್ಬ ಗಿರಿ ಅನ್ನೋನು. ಸೊ ಐ ಥಿಂಕ್ ಹೊನ್ನವಳ್ಳಿ ಅವರು ಇವತ್ತು ಮಿಸ್ಸಿಂಗ್ ಅನ್ಸುತ್ತೆ ಅಲ್ಲ. ಓಕೆ, ಸೊ ಹೊನ್ನವಳ್ಳಿ ಅವರು ಸುಮಾರು 45 ವರ್ಷದ 50 ವರ್ಷದ ಹತ್ತಿರದ ಜರ್ನಿ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಒಬ್ಬ ಸಹಕಲಾವಿದನಾಗಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಅವರ ಒಂದು ಜೊತೆ ಇದ್ದರು, ವರ್ಕ್ ಮಾಡಿದರು ಕೂಡ. ಸೊ ಅಂಥ ಒಬ್ಬ ಕ್ಯಾರೆಕ್ಟರ್ ಅದನ್ನು ಒಂದು ರಿಯಲ್ ಲೈಫಲ್ಲಿ ಹೊನ್ನವಳ್ಳಿ ಅವರ ಕ್ಯಾರೆಕ್ಟರ್ನೇ ತೊಗೊಂಡು ಇವ ಮಗನ ಕಥೆಯನ್ನು ಕಂಪ್ಲೀಟ್ಲಿ ಫಿಕ್ಷನಲ್ ಆಗಿ ಹೇಳಿದ್ದೀವಿ. ಸೊ ಅದು ನಮ್ಮ ಸಿನಿಮಾದವರ ಜರ್ನಿಯನ್ನು ಕೂಡ ಎಕ್ಸ್ಪ್ಲೋರ್ ಮಾಡುತ್ತೆ. ಸೇಮ್ ಟೈಮ್ ಒಬ್ಬ ಒಂದು ಮಿಡ್ಲ್ ಕ್ಲಾಸ್ ಹುಡುಗ ಅವನ ಕನಸನ್ನ ಬೆನ್ನೇರಿ ಹೊರಟಾಗ ಅವನ ದಾರಿಯಲ್ಲಿ ಏನೇನೆಲ್ಲ ಅವನು ಅನುಭವಿಸ್ತಾನೆ, ಇದೆಲ್ಲವನ್ನ ತಮಾಷೆ ತಮಾಷೆಯಾಗಿ ತುಂಬ ಲೈಕ್ ಕಾಮಿಡಿಯಾಗಿ ಇದನ್ನು ಎಕ್ಸ್ಪ್ಲೋರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಸೊ ಗಿರಿ ಅಂದ ತಕ್ಷಣ ಬರೀ ನಂದೊಬ್ಬನೇ, ನಾನೊಬ್ಬನೇ ಅಲ್ಲ. ನೀವು ಮೇ ಬಿ ಟೈಟ್ಲಲ್ಲಿ ನೋಡಿದ್ರೆ ಒಬ್ಬ ಡೈರೆಕ್ಟರ್ ಗಿರಿ ಇದ್ದೀನಿ, ಆ್ಯಂಡ್ ಇನ್ನೊಂದು ಗಿರಿಜಾ ಥಾಮಸ್ ಅಂತಿದ್ದಾರೆ, ಸೊ ಹೀರೋಯಿನ್ ಗಿರಿ. ಇನ್ನೊಬ್ಬ ವಿಲನ್ ಗಿರಿ ಅಂತ ಇದ್ದಾನೆ. ನೋ ನೋ ನೋ, ಗಿರಿ ಅನ್ನೋದು ಹೆಸರು. ಸೊ ಹಾಗಾಗಿ ತುಂಬ ಕ್ರೇಜಿ ಕ್ಯಾರೆಕ್ಟರ್ಸ್ಗಳು, ತುಂಬ ಒಂದು ಇದರಲ್ಲಿ ಹೇಳಬೇಕಂದ್ರೆ ತುಂಬ ತಿಕ್ಕಲು ತಿಕ್ಕಲಾಗಿ ಇರುವಂಥ ಕ್ಯಾರೆಕ್ಟರ್ಗಳೇ ಜಾಸ್ತಿ ಈ ಫಿಲ್ಮಲ್ಲಿ. ಮೋಸ್ಟ್ಲಿ ಇವರು ಹೀರೋಯಿನ್ ಒಬ್ಬರು ಸ್ವಲ್ಪ ಸರಿ ಇರುವಂಥ ಕ್ಯಾರೆಕ್ಟರ್ ಅಂತ ಅಂದ್ಕೊಳ್ತೀನಿ. ಮತ್ತು ಎಲ್ಲರೂ ತುಂಬ ಕ್ರೇಜಿ ಆಗಿದ್ದಾರೆ. ಇವನ್ ಸಲ್ಮಾನ್ ಕೂಡ ತುಂಬ ಅದ್ಭುತವಾದ ಒಂದು ಪಾತ್ರವನ್ನು ಮಾಡಿದ್ದಾರೆ, ಸಲ್ಮಾನ್ ಉಸ್ಮಾನ್ ಅಂತ ಒಂದು ಜೋಡಿ ಅದು. ಆ್ಯಂಡ್ ನಮ್ಮ ಹೀರೋ ಸಿನಿಮಾದ ಸಿನಿಮಾ ಮಾಡೋ ಹೊರಡೋರು ಪಾತ್ರಗಳು. ಹಾಂ, ಸೊ ಈ ಹೊರಡೋ ಪ್ರಾಸೆಸ್ಸಲ್ಲಿ ಎಷ್ಟು ಕ್ರೇಜಿ ಆಗಿರ್ತಾರೆ ಎಲ್ಲರೂ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋಂಥ ಪ್ರಯತ್ನ ಮಾಡಿದ್ವಿ. ಆ್ಯಂಡ್ ಕಿಣ್ಣ ಕಿರಣ ಅಂತ, ಸೊ ಅವನು ಹೀರೋಲ್ಲಿ ಒಂದು ಅಡುಗೆ ಬಟನ್ ಕ್ಯಾರೆಕ್ಟರ್ ಮಾಡಿದ್ದ, ಇಲ್ಲೊಂದು ಸೂಪರ್ ಸೂಪರ್ ಅಂತ ಅಂದ್ಕೊಂಡು. ಸೊ ಮನುಷ್ಯನಿಗಿರೋ ಕ್ಯಾರೆಕ್ಟರ್ ಅದು, ಅದೇನೇ ಹೇಳಿದ್ರು ಸೂಪರ್ ಸೂಪರ್ ಅಂತ ಹೇಳ್ತಿರ್ತಾರೆ. ಈ ಸಿನಿಮಾ ಜಗತ್ತಲ್ಲಿ ತುಂಬ ಚೆನ್ನಾಗಿ ಸಿಗುವಂಥವ್ರು ಪಾತ್ರಗಳಿವೆ. ಸೊ ಈ ಥರದ ಪಾತ್ರಗಳನ್ನ ಇಟ್ಕೊಂಡು ಎಕ್ಸ್ಪ್ಲೋರ್ ಮಾಡಿರುವಂಥ ಒಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಫಿಲ್ಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.